अद्यतनं सुभाषितं कर्म सर्वोत्तमं किं मे कर्म सर्वोत्तमं किं मे करणीयं भवेदिति करणीयं भवेदिति मानव प्रभवेद् वेत्तुं मानव प्रभवेद् वेत्तुं लब्ध्वा स्थैर्यं शमं तथा लब्ध्वा स्थैर्यं शमं तथा कर्म सर्वोत्तमं किं मे कर्म सर्वोत्तमं किं मे करणीयं भवेदिति करणीयं भवेदिति मानव प्रभवेद् वेत्तुं मानव प्रभवेद् वेत्तुं लब्ध्वा स्थैर्यं शमं तथा लब्ध्वा स्थैर्यं शमं तथा ई सुभाषितद अर्थ ನನ್ನಿಂದ ಯಾವ ಉತ್ಕೃಷ್ಟವಾದ ಕೆಲಸವು ಆಗಬೇಕಾಗಿದೆ ಅನ್ನುವುದನ್ನು ಮಾನವನು ತಿಳಿದುಕೊಳ್ಳಲು ಮೊದಲು ಆತ್ಮಸ್ಥೈರ್ಯವನ್ನು ಚಿತ್ತಶಾಂತಿಯನ್ನು ಪಡೆದುಕೊಳ್ಳಬೇಕು ಅಂತ. ಏಕಾಂ ಕಥಾಂ ಸಂಸ್ಕೃತೇ ಆದೌ ವದಾಮಿ ಸಂಸ್ಕೃತೇನೋ ವದಾಮಿ ಆದೌ ಪ್ಯಾರಾಲಿಂಪಿಕ್ಸ್ ಕ್ರೀಡಾಯಾಂ अंतर्राष्ट्रीय स्तरे प्रशस्ते विजेत्री प्रप्रथमा भारतीय महिला का इति जानन्ति किल दीपा मलिक वर्या एषा एव अंतर्राष्ट्रीय स्तरे पैरालिंपिक्स क्रीडायां प्रशस्ते विजेत्री अस्ति प्रप्रथमा भारतीय महिला अस्ति एषा तरणस्पर्धायां प्रासक्षेप गोलक्षेप चक्रक्षेपादि क्रीडासु विंशत्यधिकाः अंतर्राष्ट्रीय प्रशस्तयः ताम् अलंकृतवत्यः कार बाइक यानचालन स्पर्धासु अपि प्रशस्तिः जितवती अस्ति एषा साहसिकी महिला. नवनवत्यधिक एकोनविंशतिशततमे वर्षे विक्रम मल्लिक वर्यः भारत भूसेनायां सेनापतिः भूत्वा कार्गिल युद्धे युध्यते स्म. तस्मिन्नेव समये तस्य पत्नी दीपा मल्लिक वर्या चिकित्सालये जीवनमरणयुद्धे युध्यते स्म. तस्याः त्रिंशत्तमे वयसि कशेरोः त्रिवारं शस्त्रक्रियानन्तरं अर्धशरीरं तु निश्चेष्टं जातं. अपि च उदरस्य अधोभागे पक्षाघातेन मलमूत्रविसर्जनमपि अतीव क्लेशाय अभूत्. विधिः तां चक्रासनेन संश्लेषितः किन्तु अङ्गवैकल्येन तस्याः जीवनस्य ध्येयमेव परिवर्तितम्. या पूर्वं वस्त्राभूषणैः संतुष्टा पुत्र्योः लालनपालनयोः तृप्ता गृहिणी आसीत् सा इदानीं अर्धदेहिनी चेदपि पूर्णजीवनोत्साहिनी भूत्वा असामर्थ्यपारे विद्यमानस्य सामर्थ्यस्य मूर्तरूपं संजाता. जीवने विपत्कूपे पतितेभ्यः विधिलिखितं परिमार्ज्य आत्मस्थैर्येण यशोगाथां लिखन्तु इति उत्तेजनं ददाति दीपा मल्लिक वर्यायाः जीवनम्. एतस्याः विषये चित्रमुद्रणमेकम् अस्ति, अनन्तरं वाट्सप् मुखेन प्रेषयामि. अत एव उच्यते कर्म सर्वोत्तमं किं मे करणीयं भवेदिति मानवः प्रभवेद् वेत्तुं लब्ध्वा स्थैर्यं शमं तथा. सारांश पैरालिंपिक्स क्रीडेयल्लि अंतर्राष्ट्रीय स्तरदल्लि प्रशस्तियन्नु गळिसिदंतह प्रप्रथम भारतीय महिले यारु अंद्रे अवरे दीपा मल्लिक
ಅವರು ಈಜು ಸ್ಪರ್ಧೆಯಲ್ಲಿ ಶಾರ್ಟ್ ಪುಟ್ ಪ್ರಾಸಕ್ಷೇಪ ಅಂದರೆ ಶಾರ್ಟ್ ಪುಟ್ ಅಲ್ಲ ಜಾವ್ಲಿನ್ ಥ್ರೋ ಶಾರ್ಟ್ ಪುಟ್ ಡಿಸ್ಕಸ್ ಥ್ರೋ ಇಂತಹ ಕ್ರೀಡೆಗಳಲ್ಲಿ 20ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ ಇವರು ಕಾರ್ ಬೈಕ್ ರೈಡ್ಗಳನ್ನು ಮಾಡಿ ಅದರಲ್ಲೂ ಅಂತಹ ಸ್ಪರ್ಧೆಗಳಲ್ಲೂ ಪ್ರಶಸ್ತಿಯನ್ನು ಗಳಿಸಿದ್ದಾರೆ ಈ ಸಾಹಸಿ ಮಹಿಳೆ 1999ನೇ ವರ್ಷದಲ್ಲಿ ಇಸವಿಯಲ್ಲಿ ವಿಕ್ರಮ್ ಮಲ್ಲಿಕ್ ಅನ್ನುವವರು ಭಾರತೀಯ ಭೂಸೇನೆಯ ಸೇನಾಪತಿಯಾಗಿ ಕಾರ್ಗಿಲ್ ಯುದ್ಧದಲ್ಲಿ ಯುದ್ಧ ಮಾಡ್ತಾ ಇರಬೇಕಾದ್ರೆ ಅವರ ಪತ್ನಿ ದೀಪಾ ಮಲ್ಲಿಕ್ ಅವರು ಚಿಕಿತ್ಸಾಲಯದಲ್ಲಿ ತಮ್ಮ ಜೀವನ ಮರಣ ಹೋರಾಟದಲ್ಲಿ ಯುದ್ಧ ಮಾಡ್ತಾ ಇದ್ರು ಅವರ 30ನೇ ವರ್ಷ ವಯಸ್ಸಿನಲ್ಲಿ ಬೆನ್ನುಮೂಳೆಯ ಶಸ್ತ್ರಕ್ರಿಯೆಯಿಂದಾಗಿ ಅದು 3 ಬಾರಿ ಶಸ್ತ್ರಕ್ರಿಯೆಯಾಗಿ ಅವರ ಅರ್ಧ ದೇಹ ಭಾಗವಿಡೀ ನಿಶ್ಚೇಷ್ಟಯಿತವಾಯಿತು ಪಕ್ಷವಾತದಿಂದಾಗಿ ಅಂದರೆ ಅದರಿಂದ ಆ ಶಸ್ತ್ರಕ್ರಿಯೆಯಿಂದಾಗಿ ಅವರ ಅರ್ಧ ದೇಹವಿಡೀ ಸ್ವಾಧೀನ ಕಳೆದುಕೊಂಡು ಹೊಟ್ಟೆಯ ಭಾಗದಿಂದ ಕೆಳಗಿನ ಭಾಗಕ್ಕೂ ಸ್ವಾಧೀನವಿಲ್ಲದೆ ಅವರಿಗೆ ಮಲಮೂತ್ರ ವಿಸರ್ಜನೆಯು ಬಹಳ ಕಷ್ಟಕರವಾಯಿತು ವಿಧಿ ಅವರನ್ನು ವೀಲ್ಚೇರ್ ಚಕ್ರಾಸನದಲ್ಲಿ ಅಂಟಿಸಿಬಿಟ್ಟಿತು ಆದರೆ ಅವರ ಅಂಗವೈಕಲ್ಯದಿಂದ ಅವರ ಜೀವನದ ಧ್ಯೇಯವೇ ಬದಲಾಯಿತು ಯಾರು ಮೊದಲು ಉತ್ತಮ ವಸ್ತ್ರಗಳನ್ನು ಆಭರಣಗಳನ್ನು ಧರಿಸಿಕೊಂಡು ಅದರಲ್ಲಿ ಸಂತುಷ್ಟರಾಗ್ತಾ ಇದ್ದರು ತಮ್ಮ ಇಬ್ಬರು ಹೆಣ್ಣು ಮಕ್ಕಳ ಲಾಲನೆ ಪೋಷಣೆಯಲ್ಲಿ ತೃಪ್ತಿಯನ್ನು ಪಡಿತಾ ಇದ್ದರು ಅಂತಹ ಗೃಹಿಣಿ ಈಗ ಅರ್ಧದೇಹಿಯಾಗಿ ಇದ್ದರೂ ಪೂರ್ಣ ಜೀವನೋತ್ಸಾಹದಿಂದ ಅಸಾಮರ್ಥ್ಯದಾಚೆಗಿನ ಸಾಮರ್ಥ್ಯಕ್ಕೆ ಮೂರ್ತ ರೂಪವಾಗಿದ್ದಾರೆ ಆಗಿ ಬದಲಾದರು ಜೀವನದಲ್ಲಿ ವಿಪತ್ತಿನ ಕಷ್ಟಗಳ ಬಾವಿಯಲ್ಲಿ ಬಿದ್ದವರಿಗೆ ವಿಧಿಲಿಖಿತವನ್ನು ಅಳಿಸಿ ಹಾಕಿ ಆತ್ಮಸ್ಥೈರ್ಯದಿಂದ ಯಶಸ್ಸಿನ ಕಥೆಯನ್ನು ಬರೆಯಿರಿ ಅಂತ ಉತ್ತೇಜನವನ್ನು ಕೊಡ್ತಾ ಇದೆ ದೀಪಾ ಮಲ್ಲಿಕ್ ಅವರ ಜೀವನ ಧನ್ಯವಾದ ಪ್ರಹೇಳಿಕಾ ಅಸ್ತಿ ಅತ್ರ ಪ್ರಹೇಳಿಕಾ ಇತ್ಯುಕ್ತೆ ಪ್ರಶ್ನರೂಪೇಣ ಭವತಿ ಶ್ಲೋಕಃ ತಸ್ಯ ಉತ್ತರಂ ವಕ್ತವ್ಯಂ ಒಗಟು ಇತಿ ಕನ್ನಡ ಭಾಷಾಯಾಂ ಯದ್ವದಾಮಃ ತದ್ವದೇವ ದರ್ಶಯಾಮಿ ವದಾಮಿ ಭವದ್ಭಿಃ ಯೇ ವಕ್ತುಂ ಇಚ್ಛಂತಿ ಇತ್ಯುಕ್ತೆ ಯೇ ಏತಾವತಾ ಏವ ಜಾನಂತಿ ತೇ ಕಿಮಪಿ ಮಾ ವದಂತು ಕೃಪಯಾ ಯೇ ನ ಜಾನಂತಿ ಇತ್ಯುಕ್ತೆ ಏತಾವತಾ ನ ಜಾನಂತಿ ಕಿಂತು ಇದಾನೀಂ ಜ್ಞಾತಂ ಚೇತ್ ಕೃಪಯಾ ಉತ್ತರಂ ವದಂತು ಏಕ ಚಕ್ಷುರ್ನ ಕಾಕೋಯಂ ಬಿಲಮಿಚ್ಛನ್ನ ಪನ್ನಗಃ ಕ್ಷೀಯತೆ ವರ್ಧತೆ ಚೈವ ನ ಸಮುದ್ರೋ ನ ಚ ನ ಚಂದ್ರಮಾಃ ಅಹಂ ಭಗಿನಿ ಯದಾಹಂ ಅತ್ರ ಸ್ಕ್ರೀನ್ ಶೇರಿಂ ಕರೋಮಿ ತದಾ ಯೇ ಉತ್ತರಂ ವಕ್ತುಂ ಇಚ್ಛಂತಿ ಇತಿ ಕೇ ಉತ್ತರಂ ವಕ್ತುಂ ಇಚ್ಛಂತಿ ಇತಿ ಅಹಂ ಜ್ಞಾತುಂ ನ ಶಕ್ನೋಮಿ ಇತಿ ಇತ್ಯುಕ್ತೆ ತೇ ಹಸ್ತಮುನ್ನಯಂತಿ ಚೇತ್ ಆಂ ಭಗಿನಿ ಅರ್ಥ ವಕ್ತವ್ಯಃ ವಾ ಕನ್ನಡೆ ಅಥವಾ ಉತ್ತರಂ ಕನ್ನಡೆ ವದತಿ ಚೇತ್ ಅಸ್ತು ಏಕಚಕ್ಷು ನ ಕಾಕಃ ಅಯಂ ಒಂದೇ ಕಣ್ಣು ಆದರೆ ಕಾಗೆ ಅಲ್ಲ ಅಂದರೆ ಕಾಗೆಗೆ ಒಂದು ಕಣ್ಣು ಅನ್ನುವಂಥದ್ದು ಅದಕ್ಕೆ ಒಂದು ಕಣ್ಣು ಒಮ್ಮೆಗೆ ಒಂದು ಕಣ್ಣಲ್ಲಿ ಮಾತ್ರ ನೋಡುತ್ತೆ ಅನ್ನುವ ಒಂದು ಇದನ್ನು ಹಿಡ್ಕೊಂಡು ಹೇಳಿದಾರೋ ಅಂತೂ ಅದು ಕವಿ ಸಮಯ ಒಂದು ಕಾಗೆ ಒಂದು ಕಣ್ಣು ಅನ್ನುವಂಥದ್ದು
ಇದಕ್ಕೆ ಒಂದು ಕಣ್ಣಿದೆ ಆದರೆ ಇದು ಕಾಗೆ ಅಲ್ಲ ಬಿಲಮಿಚ್ಚನ್ ನ ಪನ್ನಗಹ ಬಿಲದೊಳಗೆ ಹೋಗಲು ಇಚ್ಛಿಸುವಂಥದ್ದು ಅಂದರೆ ಬಿಲದಲ್ಲಿ ಬಿಲದೊಳಗೆ ಹೋಗಲು ಇಚ್ಛಿಸುತ್ತದೆ ಆದರೆ ಹಾವಲ್ಲ ಕ್ಷೀಯತೆ ವರ್ಧತೆ ಚೈವ ಒಮ್ಮೆಗೆ ಸಣ್ಣದಾಗತ್ತೆ ಮತ್ತು ಪುನಃ ದೊಡ್ಡದಾಗತ್ತೆ ಆದರೆ ಇದು ಸಮುದ್ರ ಅಲ್ಲ ಚಂದ್ರನೂ ಅಲ್ಲ ಯಾವ ರೀತಿ ಸಮುದ್ರ ಉಕ್ಕೇರಿ ಬರುತ್ತದೆ ಮತ್ತೆ ಪುನಃ ಹಿಂದಕ್ಕೆ ಹೋಗುತ್ತದೆ ಆ ರೀತಿ ಆಗುವಂತಹ ಸಮುದ್ರವೂ ಅಲ್ಲ ಇದು ಚಂದ್ರನು ಶುಕ್ಲ ಪಕ್ಷದಲ್ಲಿ ವೃದ್ಧಿಯಾಗಿ ಕೃಷ್ಣ ಪಕ್ಷದಲ್ಲಿ ಕ್ಷೀಣಿಸ್ತಾ ಹೋಗ್ತಾನೆ ಅವು ಆ ಚಂದ್ರವನ್ನು ಅಲ್ಲ ಸಮುದ್ರವೂ ಅಲ್ಲ ಏನು ಅಂತ ಊಹಂ ಕುರುವಂತಿವ ಕೃಪಯ ಗೆಸ್ ಮಾಡ್ತೀರಾ ಇಂಗ್ಲಿಷ್ ಅರ್ಥವಂ ಅಂತಾರಲ್ಲ ಏನು ಏನು ಅರ್ಥವಂ ಅಂತಾರಲ್ವಾ ಅದ ಏನು ಅರ್ಥ ಆಗ್ಲಿಲ್ಲ ಅರ್ಥ ಆಗ್ಲಿಲ್ಲ ಏನು ಅಂತ ಕೇಳಿಸ್ಲಿಲ್ಲ ಸರಿಯಾಗಿ ಅರ್ಥವಂ ಅಂತ ಹೇಳ್ತಾ ಇದ್ದಾರೆ ಅರ್ಥವರ್ಮ ಅರ್ಥವರ್ಮ ಅಲ್ಲ ಅರ್ಥವರ್ಮ ಅಲ್ಲ ಒಂದು ಕ್ಲೂ ಕೊಡ್ತೇನೆ ನಿರ್ಜೀವ ವಸ್ತು ಆಯ್ತು ಹೇಳ್ತಾ ಇದ್ದೇನೆ ಸೂಜಿ ಸೂಜಿಗೆ ಒಂದು ಕಣ್ಣು ಅಂದ್ರೆ ಅದರ ಹಿಂಭಾಗದ ಆ ರಂಧ್ರಕ್ಕೆ ರಂಧ್ರವನ್ನ ಕಣ್ಣು ಅಂತ ಹೇಳ್ತೇವೆ ಬಿಲದೊಳಗೆ ಹೋಗ್ತದೆ ಅಂದ್ರೆ ಬಟ್ಟೆಯೊಳಗೆ ಹೊಲಿಬೇಕಾದ್ರೆ ಬಟ್ಟೆಯೊಳಗಡೆ ಹೋಗ್ಲಿಕ್ಕೆ ಇಚ್ಛಿಸ್ತದೆ ಅದು ಆದ್ರೆ ಹಾವಲ್ಲ ಕ್ಷೀಯತೆ ವರ್ಧತೆ ಒಂದ್ಸಲ ಚಿಕ್ಕದಾಗತ್ತೆ ಅಂದ್ರೆ ಬಟ್ಟೆ ಒಳಗಡೆ ಹೋದಾಗ ಹೋಗ್ತಾ ಇದ್ದ ಹಾಗೆ ಅದು ಸಣ್ಣ ಸಣ್ಣದಾಗ್ತಾ ಹೋಗ್ತದೆ ಮತ್ತೆ ಪುನಃ ಬಟ್ಟೆಯಿಂದ ಮೇಲೆ ಬರಬೇಕಾದ್ರೆ ದೊಡ್ಡ ದೊಡ್ಡದಾಗ್ತದೆ ಆದ್ರಿಂದ ಇದು ಸಮುದ್ರವೂ ಅಲ್ಲ ಚಂದ್ರನೂ ಅಲ್ಲ ಸೂಚಿಕ ಅಪದೋ ದೂರಗಾಮೀ ಚ ಸಾಕ್ಷರೋ ನ ಚ ಪಂಡಿತಃ ಅಮುಕ ಸ್ಫುಟವಕ್ತಾ ಚ ಯೋ ಜಾನಾತಿ ಸ ಪಂಡಿತಃ ಇದು ಪ್ರಾಯಃ ಗೊತ್ತಿರ್ಬೋದು ಪ್ರಾಯಶಃ ಗೊತ್ತಿರ್ಬೋದು ಅಪದೋ ದೂರಗಾಮಿ ಅಂದ್ರೆ ಪಾದ ಇಲ್ಲ ಆದ್ರೆ ಬಹಳ ದೂರದವರೆಗೆ ಹೋಗಬಲ್ಲದು ಸಾಕ್ಷರೋ ನಚ ಪಂಡಿತ ಅಕ್ಷರ ಜ್ಞಾನ ಎಲ್ಲ ಇದೆ ಆದ್ರೆ ಪಂಡಿತನಲ್ಲ ಅಮುಖ ಸ್ಫುಟವಕ್ತಾಚ ಬಾಯಿ ಇಲ್ಲ ಆದ್ರೆ ಸ್ಫುಟವಾಗಿ ಮಾತನಾಡ್ತಾನೆ ಯೋ ಜಾನಾತಿ ಸ ಪಂಡಿತ ಇದಕ್ಕೆ ಉತ್ತರ ಯಾರಿಗೆ ಗೊತ್ತಿದೆಯೋ ಅವರು ಪಂಡಿತ ಪುಸ್ತಕಂ ಇತಿ ಉತ್ತಮ ಪುಸ್ತಕಂ ದೂರಂ ಗಚ್ಚತಿ ವಾ ತ್ರಿಶಾಲಾ ಪತ್ರಂ ಇತಿ ಉಕ್ತವತಿ ಸಮ್ಯಕ್ ಸತ್ಯಂ ಪತ್ರಂ ಇದಾನಿಂತನ ಕಾಲೆ ಈ ಪತ್ರಂ ಇಮೇಲ್ ಇತಿ ವಕ್ತುಂ ಶಕ್ಯತೆ ಸಮ್ಯಕ್ ಅಸ್ತಿ ಅಸ್ತು ಅನ್ಯದೇಕಂ ಕ್ಷಮ್ಯತಾಂ ಹರಿ ಓಂ ಭಗಿನಿ ಸಮಪತ್ರಂ ಇತಿ ಶಕ್ಯತೆ ವಾ ಭಗಿನಿ ಕಿಂ ಕಿಂ ಸಮಪತ್ರಂ ಕಿಂ ಪತ್ರಂ ನಾವಗತಂ ಸಮಪತ್ರಂ ಭಗಿನಿ ಸಮಪತ್ರಂ ಇತಿ ವಾ ಪೋಸ್ಟ್ ಕಾರ್ಡ್ ಸತ್ಯಂ ಸತ್ಯಂ ತದೇವ 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 ಸಮ್ಯಕ್ ಸಮಪತ್ರ ಧನ್ಯವಾದ ಭಗಿನಿ ಅಸ್ತು ಅನ್ಯಃ ಕೋಪಿ
प्रष्टुम् इच्छति वा मम समीपे अस्ति प्रहेलिकायाः पुस्तकं किन्तु अत्र मया एव न पठितं अस्तु एक एतदहं वदामि अत्र लिखितं नास्ति कृपया शृण्वन्तु अस्ति नास्ति शिरो नास्ति बाहुरस्ति निरङ्गुलिः नास्ति पादद्वयं गाढमालिङ्गति स्वयं अस्ति अंद्रे अस्ति अंद्रे मूळेगळु मूळेगळु इल्ल आदरे मूळेगळु इल्ल तलेयू इल्ल बाहु इदे अंद्रे एरडु कैगळु इदे आदरे बेरळु इल्ल पाद इल्ल एरडु पाद इल्ल आदरे गाढवागि आलिंगिसुत्तदे अप्पिकोळ्ळुत्तदे एनदु गडियार 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 सत्यम युतकम सम्यक उत्तमम युतकम सम्यक सम्यक अस्ति उत्तर एनो भगिनी युतकम अंद्रे अंगी शर्ट ಅಷ್ಟ ಅಂದ್ರೆ ಮೂಳೆಗಳು ಇಲ್ಲ ತಲೆಯೂ ಇಲ್ಲ ಆದರೆ ಎರಡು ಕೈಗಳಿದೆ ಬೆರಳಿಲ್ಲ ಬೆರಳುಗಳಿಲ್ಲ ಕಾಲಿಲ್ಲ ಆದರೆ ಅಪ್ಪಿಕೊಳ್ಳುತ್ತದೆ ಅಪ್ಪಿಕೊಳ್ಳುತ್ತದೆ ಅಂದರೆ ನಾವು ಶರ್ಟ್ ಹಾಕಿಕೊಂಡಾಗ ಅದು ನಮ್ಮನ್ನು ಅಪ್ಪಿಕೊಳ್ಳುತ್ತದೆ ಅಂತ ಹಾಗೆ ಅಸ್ತು ದಂತೈರ್ಹೀನ ಶಿಲಾಭಕ್ಷಿ ನಿರ್ಜೀವೋ ಬಹುಭಾಷಕ ಗುಣಸ್ಯೂತಿ ಸಮೃದ್ಧೋಪಿ ಪರಪಾದೇನ ಗಚ್ಚತಿ ದಂತೈರ್ಹೀನ ಅಂದರೆ ಹಲ್ಲುಗಳಿಲ್ಲ ಆದರೆ ಕಲ್ಲನ್ನೇ ತಿಂತದೆ ನಿರ್ಜೀವವಾದ್ದು ನಿರ್ಜೀವವಾದರೂ ಬಹಳ ಮಾತಾಡ್ತದೆ ಅದು ಗುಣಗಳು ಬಹಳ ಇದ್ದರೂ ಅದು ಬೇರೆಯವರ ಬೇರೆಯವರ ಮೂಲಕ ಮುಂದಕ್ಕೆ ಹೋಗುತ್ತದೆ ಅಂದರೆ ಬೇರೆಯವರ ಸಹಾಯದಿಂದಲೇ ಅದು ಜೀವನ ಮಾಡುತ್ತದೆ ಅಂತ ದಂತೈರ್ಹೀನ ಶಿಲಾಭಕ್ಷಿ ನಿರ್ಜೀವೋ ಬಹುಭಾಷಕ ಗುಣಸ್ಯೂತಿ ಸಮೃದ್ಧೋಪಿ ಪರಪಾದೇನ ಗಚ್ಚತಿ ಚಪ್ಲಿನ ಸತ್ಯಂ ಸಮ್ಯಕ್ ಪಾದರಕ್ಷಾ ಸಮ್ಯಕ್ ಅಸ್ತಿ ನತಸ್ಯಾದಿರ್ನತಸ್ಯಾಂತೋ ಮಧ್ಯೆ ಯಸ್ತಸ್ಯ ತಿಷ್ಠತಿ ತವಾಪ್ಯಸ್ತಿ ಮಮಾಪ್ಯಸ್ತಿ ಯದಿ ಜಾನಾಸಿ ತದ್ವದ ನ ಅದಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಮಧ್ಯದಲ್ಲಿ ಯಾರಿದ್ದಾನೋ ಮಧ್ಯದಲ್ಲಿ ಯಾರೋ ಒಬ್ಬ ಇದ್ದಾನೆ ನಿನ್ನಲ್ಲಿಯೂ ಅದು ನಿನ್ನಲ್ಲಿಯೂ ಇದೆ ಅಂದರೆ ನಿನ್ನ ಹತ್ರನೂ ಇದೆ ನನ್ನ ಹತ್ರನೂ ಇದೆ ಗೊತ್ತಿದ್ರೆ ಹೇಳು ಅಂತ ಸುಭಾಷಿತ್ ಇದರ ಅರ್ಥ ಇದಕ್ಕೆ ಇನ್ನೊಂದು ಅರ್ಥ ಇದೆ ಇದರ ಅರ್ಥ ಈಗಲೇ ಗೊತ್ತಾದರೆ ಇದಕ್ಕೆ ಉತ್ತರ ಹೇಳ್ಬೋದು ಇದಕ್ಕೆ ಇನ್ನೊಂದು ಅರ್ಥ ಇದೆ ನ ಅನ್ನುವ ಅಕ್ಷರ ಮೊದಲಿಗಿದೆ ನ ಅನ್ನುವ ಅಕ್ಷರ ಕೊನೆಗೂ ಇದೆ ಮಧ್ಯದಲ್ಲಿ ಯಕಾರ ಇದೆ ನಯನ ಹಾ ಸಮ್ಯಕ್ ನಯನಂ ನಯನಂ ಕಣ್ಣು ಅದು ನಿಮಗೂ ಇದೆ ನನಗೂ ಇದೆ ಅಂತ ಅಸ್ತು ಸಮಯ ಸಮಾಪ್ತ ಇತಿ ಮನ್ಯೆ ಅಗ್ರಿಮ ಅಗ್ರಿಮಕಕ್ಷಾಯಾಂ ಪುನರ್ಮಿಲಾಮಃ ಧನ್ಯವಾದ ಶಾಂತಿ